ಅಕ್ರಮವಾಗಿ ಗೋಲ್ಗುಂಡಲ್ಲಿ ಸಂಗ್ರಹ ಮಾಡ್ತಾರೆ. ಅಕ್ರಮವಾಗಿ ಗೋಲ್ಗುಂಡಲ್ಲಿ ಸಂಗ್ರಹ ಮಾಡ್ತಾರೆ, ಅದು ಸಿ ಎ ಜಿ ಉಲ್ಲೇಖ. ಅಂಥದ್ದು ಯಾವುದನ್ನು ನಮಗೆ ಮಾಹಿತಿ ಇಲ್ಲ. ಬಟ್ ಪ್ರತಿ ಈ ಥರದ ಮಳೆಯ ಸಮಸ್ಯೆ ಬಂದಾಗ ಅನೇಕ ವರ್ಷಗಳ ಹಿಂದಿನಿಂದನೂ ಇದೇ ಥರದ ತಿಕ್ಕಾಟ ನಡ್ಕೊಂಬರ್ತಾ ಇದೆ. ನಮ್ಗೆ ಇದೇನು ಹೊಸದಲ್ಲ. ಆದರೂ ಸಹ ನಮ್ಮ ರಾಜ್ಯದಲ್ಲಿ ಅವತ್ತವತ್ತಿದ್ದಂಥ ಸರ್ಕಾರಗಳೆಲ್ಲವೂ ಜನಪರವಾಗಿ ರೈತರ ಪರವಾಗಿದೆ. ನಾವು ಅದಕ್ಕಿಂತ ಒಂದು ಹೆಜ್ಜೆ ಹೆಚ್ಚಾಗಿರ್ತೀವಿ. ಸರಿ, 40% ಕಮಿಷನ್ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಗುತ್ತಿಗೆದಾರರು ಎಲ್ರಿಗೂ ಈಗ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಸರ್, ಪೊಲೀಸ್ ಇಲಾಖೆಯಿಂದ. ಹಿಂದೆ ಎನ್ಕ್ವೈರಿ ಸಿ ಎಸ್ ಐ ಟಿ ಎನ್ಕ್ವೈರಿ ಕಮಿಟಿ ಫಾರಂ ಆಗಿರೋದ್ರಿಂದ ಸೊ ಅದ್ರ ಬಗ್ಗೆ ಒಂದು ಎನ್ಕ್ವೈರಿ ಪ್ರಕ್ರಿಯೆ ನಡೆಯುತ್ತಷ್ಟೆ. ಅದು ಯಾವುದೇ ಥರದ ವೈಯಕ್ತಿಕವಾದಂಥ ಇದಲ್ಲ. ಹಿಂದಿನ ಸರ್ಕಾರದಲ್ಲಿ ಕೆಲವು ಈಗ ಕಾಂಟ್ರಾಕ್ಟ್ ಬಿಲ್ಲೆಲ್ಲ ಕೊಡಬೇಕು ಅಂತ ಈಗ ಕೇಳ್ತಿದ್ದಾರೆ. ಬಟ್ ಕಾಂಟ್ರಾಕ್ಟ್ ಬಿಲ್ಲೆಲ್ಲ ಹಿಂದೆಲ್ಲ ಸೊ ಕೆಲಸನೇ ಆಗದಲ್ಲೇ ಬಿಲ್ಲಾಗಿದೆ ಅನ್ನೋ ಒಂದು ಕಂಪ್ಲೇಂಟ್ ಆಗಿದೆ. ಅಟ್ಲೀಸ್ಟ್ ನಾವು ಒಂದು ಮಿನಿಮಮ್ ಎನ್ಕ್ವೈರಿನೇ ಮಾಡಬಾರ್ದು ಅಂತ ಅನ್ನೋಕ್ಕಾಗುತ್ತೆ. ಆ ಬ್ಯಾಕ್ಗ್ರೌಂಡಲ್ಲಿ ಒಂದು ಎರಡು ಕಮಿಟಿ ಇದೆ. ಒಂದು ಸಿ ಐ ಟಿ ಎಸ್ ಐ ಟಿ ಕಮಿಟಿ ಇದೆ, ಇನ್ನೊಂದು ಅಧಿಕಾರಿಗಳ ಲೆವೆಲಲ್ಲಿ ಒಂದು ಕಮಿಟಿ ಇದೆ. ಅಷ್ಟೇ, ಅದಕ್ಕಷ್ಟೇ ಸೀಮಿತ. ಅದು ಬಿಟ್ಟು ಅದಕ್ಕಿಂತ ಹೆಚ್ಚೇನಿಲ್ಲ. ಯಾರು ಯಾವುದೇ ಕಾಂಟ್ರಾಕ್ಟ್ಗೆ ನೂರಕ್ಕೆ ನೂರು ಕೆಲಸ ಮಾಡಿರ್ತಕ್ಕಂಥ ಕಾಂಟ್ರಾಕ್ಟ್ಗಳನ್ನ ಬಿಲ್ ಪಾವತಿ ಮಾಡಲಿಕ್ಕೆ ನಮ್ಮ ಸರ್ಕಾರ ತೀರ್ಮಾನ ತಗೊಂಡಿದೆ. ಸೊ ಯಾರು ಕಳಪೆ ಕೆಲಸ ಮಾಡಿದ್ದಾರೆ, ಯಾರು ಕೆಲಸ ಮಾಡದಲ್ಲೇ ಬಿಲ್ ತಗೊಂಡಿದ್ದಾರೆ, ಅಷ್ಟಕ್ಕೆ ಮಾತ್ರ ಎನ್ಕ್ವೈರಿ ಇರ್ತೇವೆ, ಎಲ್ರಿಗೂ ಇರಲ್ಲ. ಸೊ ಅದು ತುಂಬ ಆಗಿ ಎಲ್ಲರೂ ಇದೇನಾಗುತ್ತೆ, ಅಪೋಸಿಟ್ನವರು ಈಗ ಹೇಳಿದ್ರಲ್ಲ ಎಲ್ಲರೂ ಈ ಥರ ಕಾಂಟ್ರಾಕ್ಟ್ಗಳೆಲ್ಲ ತೊಂದರೆ ಆಗುತ್ತೆ ಆ ಥರ ಹೇಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಖಂಡಿತ ಸಾಮೂಹಿಕವಾಗಿ ಆಗೋ ತೀರ್ಮಾನ ಅಲ್ಲ. ಗುತ್ತಿಗೆದಾರರು ಕೂಡ ನೇರವಾಗಿ ಆರೋಪ ಮಾಡಿದ್ದಾರೆ, ಈಗ ಆರೋಪ ರಾಯಲ್ಟಿ ಕೊಡಬೇಕು, ಆಮೇಲೆ ಡಿಪಾರ್ಟ್ಮೆಂಟ್ ಡಿಡಕ್ಷನ್ ಅದೊಂದು 30% ಕೊಡಬೇಕು, ಬೇರೆ ಬೇರೆ ರೀತಿ 40-50% ಹೋಗ್ಬಿಟ್ಟಿದೆ ಅಂತ ನೇರವಾಗಿ ಗುತ್ತಿಗೆದಾರರು ಆರೋಪ. ಈಗ ಅವರೆಲ್ಲ ಮೊನ್ನೆ ಯಾರೋ ಹೇಳಿದ್ರು ಇಲ್ಲ, ಇವತ್ತು ಕೂಡ ಹೇಳಿ, ಮತ್ತೆ ನಾವು ಇಲ್ಲ ನಾವು ಉದ್ವೇಗದಿಂದ ಹೇಳ್ದೋ ನಮ್ಮನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಅವರೇ ಹೇಳಿದ್ದಾರೆ. ಬಿಟ್ಬಿಡಿ, ಅದು ಯಾಕೆ? ಕೊನೆಯದಾಗಿ ಸರ್, ತಮ್ಮ ವಿರುದ್ಧ ಕೃಷಿ ಅಧಿಕಾರಿಗಳು ಬರೆದಂಥ ಪತ್ರದ ಸಿ ಐ ಡಿ ತನಿಖೆ ನಡೀತಾ ಇತ್ತು, ಎಲ್ಲಿ ಬಂತು ಸರ್ ಅದು? ಏನು ಮಾಹಿತಿ? ಇನ್ನೂ ಸಿ ಐ ಡಿ ಸಂಪೂರ್ಣವಾಗಿ ವರದಿನ ಸರ್ಕಾರಕ್ಕೆ ತಲುಪಿಸಿಲ್ಲ. ಸೊ ನೋಡೋಣ, ಸರ್ಕಾರಕ್ಕೆ ತಲುಪಿಸಿದ ಮೇಲೆ ಗೊತ್ತಾಗುತ್ತೆ. ಅದು ಈಗ ಆಲ್ರೆಡಿ 100-100 ಪೇಕ್ ಅಂತ ಹೇಳಿ ಗೊತ್ತಾಗಿದೆ. ಪಾಪ ಕೆಲವರು ತಡ್ಕೊಳಕ್ಕಾಗದಲ್ಲೇ ಕೆಲವರಿಗೆ ಅದನ್ನು ಯಾವ್ಯಾವ ಭಾಷೆ ಉಪಯೋಗಿಸ್ಬೋದೋ ಗೊತ್ತಿಲ್ಲ. ನಮಗೆ ಅವ್ರಿಗಿಂತ ಜಾಸ್ತಿ ಉಪಯೋಗಿಸೋದು ಗೊತ್ತಿದೆ. ಬಟ್ ನಾವು ಜವಾಬ್ದಾರಿ ಇರೋದ್ರಿಂದ ನಾವು ಕೆಲಸ ಮಾಡಬೇಕಾಗಲ್ಲ. ನಾವು ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಬಿಟ್ಬಿಟ್ಟು ನಾವು ಇಲಾಖೆಯಲ್ಲಿ ರೈತರ ಪರವಾಗಿ ಏನು ಮಾಡಬೇಕು ಅನ್ನೋದನ್ನು ಹೆಚ್ಚಿಗೆ ಗಮನ ಹರಿಸ್ಬೇಕಲ್ಲ. ಅದಕ್ಕೋಸ್ಕರ ನಾವು ಅದ್ರ ಕಡೆ ಗಮನ ಕೊಡೋದಿಲ್ಲ. ನಾವು ಫಸ್ಟು ನಮ್ಮ ಜವಾಬ್ದಾರಿ ನಿರ್ವಹಿಸೋಣ. ಅದು ನಮ್ಮ ವೈಯಕ್ತಿಕ ವಿಚಾರ, ಚೆನ್ನಾಗಿದ್ದೀವಿ, ಮಾತಾಡ್ತಿದ್ದೀವಿ. ನಾನು ಮಾತಾಡೋದನ್ನ ಯಾರಿಗೆ ಪ್ರೂವ್ ಮಾಡಬೇಕು? ಅವ್ರಿಗೂ ಅದಕ್ಕೂ ಸಂಬಂಧ ಏನು? ಕೇಳೋರ್ಗೂ ಸಂಬಂಧ ಇದೆಯಾ? ಅದು ಅವಶ್ಯ ಇದೇನು ಇಂಪಾರ್ಟೆಂಟಾ? ದಿಸ್ ಇಸ್ ಇಂಪಾರ್ಟೆಂಟ್ ಅಲ್ಲಲ್ಲ. ಅವ್ರು ಹೇಳಿದ್ರು, ತಾವು ಕೇಳಿದ್ರಿ, ತಾವು ಯಜಮಾನ್ರೆ, ನಿಮ್ಗೆ ಇಂಪಾರ್ಟೆಂಟ್, ಅವ್ರಿಗೆ ಇಂಪಾರ್ಟೆಂಟ್. ನಾಟ್ ನೆಸರಿ ಟು ದೋಸ್ತಿ. ಈಗಲೂ ದೋಸ್ತಿಗಳೇ, ಚೆನ್ನಾಗಿದ್ದೀವಿ, ಈಗಲೂ ಚೆನ್ನಾಗಿದ್ದೀವಿ. ಪಾಪ ಅವ್ರು ಏನೋ ಕೇಳ್ಕೊಂಡವ್ರು, ಅವ್ರಿಗೇನು ವಿಚಾರ ಇಲ್ಲದೆ ಇದ್ದಾಗ ಯಾವ್ಯಾವುದೋ ವಿಚಾರ ತಗೋತಾರೆ. ಯಾಕೆ ನಡ್ರಿ? ನಮಗೂ ನಿಮಗೂ ಕೆಲಸ ಅದೇ, ನನಗೂ ಕೆಲಸ ಅದೇ. ಕೆಲಸ ಮಾಡೋ ನಡ್ರಿ. ಸುರೇಶ್ ಗೌಡ ಹೇಳಿದ್ದಾರೆ 300-400 ಕೋಟಿ ನಮಗೋಸ್ಕರ ಕೊಡ್ಸಕ್ಕೆ ಕೇಳು.